ಓಂ ನಮೋ ವೆಂಕಟೇಶಾಯ ತಿರುಮಲ ತಿರುಪತಿ ಡೈಲಿ ಅಪ್ಡೇಟ್ಸ್ಗೆ ಸ್ವಾಗತ ನಾವು ನಿಮ್ಮ ಎಸ್ಕೆಪ್ ಟ್ರಾವೆಲರ್ಸ್ ಈ ವಿಡಿಯೋ ನೋಡುತ್ತಿರುವ ಪ್ರತಿಯೊಬ್ಬರೂ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಾರ ಯಾರೆಲ್ಲ ತಿರುಮಲಕ್ಕೆ ಹೋಗಲು ಪ್ಲ್ಯಾನ್ ಮಾಡ್ತಿದ್ದೀರಾ ನೀವೆಲ್ಲ ಇಪ್ಪತ್ತೆಂಟು ಜನವರಿ ಶನಿವಾರದ ದಿಸ ಹೋದರೆ ಅವತ್ತು ರಥಸಪ್ತಮಿ ಇದೆ ಈ ರಥಸಪ್ತಮಿಯ ದಿಸ ಹತ್ತು ದಿಸ ನಡೆಯುವ ಬ್ರಹ್ಮೋತ್ಸವವನ್ನು ನೀವು ಒಂದೇ ದಿವಸದಲ್ಲಿ ನೋಡಬಹುದು ಈ ದಿನ ಶ್ರೀನಿವಾಸನ ವಿವಿಧ ಉತ್ಸವಗಳು ಕೂಡ ನಡೆಯುತ್ತದೆ ಆದ್ದರಿಂದ ರಶ್ ತುಂಬಾ ಇರುತ್ತದೆ ಅದಕ್ಕೆ ತಕ್ಕಂತೆ ನೀವು ಪ್ಲಾನ್ ಮಾಡ್ಕೊಂಡು ಹೋಗಿ ರಥಸಪ್ತಮಿಯ ದಿವಸ ಇಡೀ ದೇವಸ್ಥಾನವನ್ನು ಪುಷ್ಪಗಳಿಂದ ಅಲಂಕಾರ ಮಾಡಿರುತ್ತಾರೆ ಫೆಬ್ರವರಿ ತಿಂಗಳ ಮುನ್ನೂರು ರೂಪಾಯಿ ಸ್ಪೆಷಲ್ ಎಂಟ್ರಿ ದರ್ಶನ್ ಟಿಕೆಟ್ಸ್ ವರ್ಚುವಲ್ ಸೇವಾ ದರ್ಶನ್ ಟಿಕೆಟ್ಸ್ ಹಾಗೆಯೇ ತಿರುಮಲ ಅಕಾಮಡೇಷನ್ ಈ ಮೂರು ಟಿಕೆಟ್ಸ್ನ ಆಲ್ರೆಡಿ ಬಿಡುಗಡೆ ಮಾಡಿದ್ದಾರೆ ಈ ಎಲ್ಲಾ ಟಿಕೆಟ್ಸ್ ಕಂಪ್ಲೀಟ್ ಆಗಿ ಬುಕ್ ಆಗಿದೆ ಫೆಬ್ರವರಿ ತಿಂಗಳ ಆರ್ಜಿತ ಸೇವಾ ಟಿಕೆಟ್ಸ್ ಲಕ್ಕಿ ಡಿಪ್ ಟಿಕೆಟ್ಸ್ ಸೀನಿಯರ್ ಸಿಟಿಸನ್ ಟಿಕೆಟ್ಸ್ ಅಂಗಪ್ರದಕ್ಷಿಣಾ ಟಿಕೆಟ್ಸ್ ತಿರುಪತಿ ಅಕಾಮಡೇಷನ್ ಮತ್ತು ಶ್ರೀವಾಣಿ ಟ್ರಸ್ಟ್ ಟಿಕೆಟ್ಸ್ ಇದೆಲ್ಲ ಮುಂದಿನ ವಾರ ಬಿಡುಗಡೆ ಮಾಡುವ ಸಾಧ್ಯತೆ ಇದೆ ಈ ಎಲ್ಲಾ ಟಿಕೆಟ್ಸ್ ರಿಲೀಸ್ ಡೇಟ್ಸ್ ಟಿ ಇಂದ ಅಫಿಷಿಯಲ್ ಅನೌನ್ಸ್ಮೆಂಟ್ ಬಂದ ತಕ್ಷಣ ನಮ್ಮ ಗ್ರೂಪ್ ಗ್ರೂಪ್ನಲ್ಲಿ ಹಾಗೆಯೇ ನಮ್ಮ ಯೂಟ್ಯೂಬ್ ಚಾನೆಲ್ನಲ್ಲಿ ಪೋಸ್ಟ್ ಮಾಡ್ತೀವಿ ಮಾರ್ಚ್ ತಿಂಗಳಿಗೆ ಸಂಬಂಧಪಟ್ಟ ಯಾವುದೇ ಟಿಕೆಟ್ಸ್ ಬಿಡುಗಡೆ ಆಗಿಲ್ಲ ನಿಮಗೇನಾದರೂ ಈಗಲೇ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ದರ್ಶನಕ್ಕೆ ಹೋಗಬೇಕು ಅಂದರೆ ನೀವು ಎ ಪಿ ಎಸ್ಆರ್ಟಿಸಿ ವೆಬ್ಸೈಟ್ ಅಲ್ಲಿ ನಿಮ್ಮ ಬಸ್ ಟಿಕೆಟ್ ಬುಕ್ ಮಾಡಿಕೊಂಡು ನೀವು ಮುನ್ನೂರು ರೂಪಾಯಿ ದರ್ಶನದ ಟಿಕೆಟ್ ಅನ್ನು ಪಡೆಯಬಹುದು ಈಗ ಬನ್ನಿ ನಮ್ಮ ಡೈಲಿ ಅಪ್ಡೇಟ್ಸ್ ನೋಡೋಣ ನಿನ್ನೆ ಎಂದರೆ ಹದಿನಾರು ಜನವರಿ ಸೋಮವಾರದ ದಿವಸ ಸುಮಾರು ಅರವತ್ತೊಂಬತ್ತು ಸಾವಿರ ಜನ ಭಕ್ತರು ದೇವರ ದರ್ಶನವನ್ನು ಮಾಡಿಕೊಂಡಿದ್ದಾರೆ ಹಾಗೆಯೇ ಸುಮಾರು ಇಪ್ಪತ್ತೊಂಬತ್ತು ಸಾವಿರ ಜನ ಭಕ್ತರು ದೇವರಿಗೆ ಕೂದಲನ್ನು ಸಮರ್ಪಿಸಿದ್ದಾರೆ ಮತ್ತು ದೇವರ ಹುಂಡಿಗೆ ಮೂರು ಕೋಟಿ ಐವತ್ನಾಲ್ಕು ಲಕ್ಷದಷ್ಟು ದೇಣಿಗೆ ಬಂದಿದೆ ನಿನ್ನೆ ಯಾವುದೇ ಟಿಕೆಟ್ ಇಲ್ಲದೆ ಸರ್ವದರ್ಶನಕ್ಕೆ ಹೋಗಿದ ಭಕ್ತರಿಗೆ ಸುಮಾರು ಇಪ್ಪತ್ತು ಗಂಟೆಗಳ ಕಾಲ ಹಿಡಿದಿದೆ ದರ್ಶನವಾಗುವುದಕ್ಕೆ ಮತ್ತು ಎಸ್ ಎಸ್ ಡಿ ಟೋಕನ್ಸ್ ಹೊಂದಿದ ಭಕ್ತರಿಗೆ ನಾಲ್ಕರಿಂದ ಆರು ಗಂಟೆಗಳ ಕಾಲದಲ್ಲಿ ದರ್ಶನವಾಗಿದೆ ಹಾಗೆಯೇ ಮುನ್ನೂರು ರೂಪಾಯಿ ಟಿಕೆಟ್ ಹೊಂದಿದ ಭಕ್ತರಿಗೆ ಎರಡರಿಂದ ಮೂರು ಗಂಟೆಗಳ ಕಾಲದಲ್ಲಿ ದರ್ಶನವಾಗಿದೆ ಇವತ್ತು ಯಾವುದೇ ಟಿಕೆಟ್ ಇಲ್ಲದೆ ಸರ್ವದರ್ಶನಕ್ಕಾಗಿ ವೈಕುಂಠಂ ಕ್ಯೂ ಕಾಂಪ್ಲೆಕ್ಸ್ ದ್ವಾರ ಹೋಗಿದ ಭಕ್ತರು ಸುಮಾರು ಇಪ್ಪತ್ತಾರು ಕಂಪಾರ್ಟ್ಮೆಂಟ್ಗಳಲ್ಲಿ ಕಾಯ್ತಿದ್ದಾರೆ ಇವರಿಗೆ ದರ್ಶನವಾಗುವುದಕ್ಕೆ ಹದಿನಾರು ಗಂಟೆಗಳ ಕಾಲ ಹಿಡಿಯಬಹುದು ಇವತ್ತು ಎಸ್ ಟೋಕನ್ಸ್ ಹೊಂದಿದ ಭಕ್ತರಿಗೆ ಐದರಿಂದ ಆರು ಗಂಟೆಗಳ ಕಾಲದಲ್ಲಿ ದರ್ಶನವಾಗುತ್ತದೆ ಮತ್ತು ಮುನ್ನೂರು ರೂಪಾಯಿ ಟಿಕೆಟ್ ಹೊಂದಿದ ಭಕ್ತರಿಗೆ ಮೂರರಿಂದ ನಾಲ್ಕು ಗಂಟೆಗಳ ಕಾಲದಲ್ಲಿ ದರ್ಶನವಾಗುತ್ತದೆ ನಿಮಗೆಲ್ಲರಿಗೂ ತಿಳಿದಿರುವ ಹಾಗೆ ನಾವು ಒಂದು ಹೊಸ ವಾಟ್ಸಪ್ ಗ್ರೂಪ್ನ ಕ್ರಿಯೇಟ್ ಮಾಡಿದ್ದೀವಿ ಇನ್ನ ಯಾರೆಲ್ಲ ಜಾಯಿನ್ ಆಗಿಲ್ಲ ನಾವು ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಆಗ್ತೀವಿ ಆ ಲಿಂಕ್ ಮುಖಾಂತರ ನೀವು ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗಬಹುದು ಇದೆಲ್ಲ ಇವತ್ತಿನ ಸಮಾಚಾರಗಳು ನಮಸ್ಕಾರ ಓಂ ನಮೋ ವೆಂಕಟೇಶಾಯ